ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಈ ವಿಡಿಯೋದಲ್ಲಿ ಒಂದಷ್ಟು ಸ್ಟಾಕ್ಗಳ ಬಗ್ಗೆ ಅಪ್ಡೇಟ್ಸ್ ಇದೆ, ಅವುಗಳನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಕೆಲವು ಸ್ಟಾಕ್ಗಳು ಇವತ್ತು ಕ್ರಾಶ್ ಆಗ್ಬೋದು ಅನ್ನೋದ್ರ ಬಗ್ಗೆ ನಿನ್ನೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇದನ್ನ ನೋಡಿದ್ರೆ ನಿಮ್ಗೆ ಕೆಲವೊಂದು ಸ್ಟಾಕ್ಗಳನ್ನ ನಿಮ್ ಮುಂದೆ ತಂದಿದೆ. ಸೊ ಅವುಗಳ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇದ್ರ ಜೊತೆ ಇನ್ನು ಕೆಲವು ಸ್ಟಾಕ್ಗಳು ಶಾಕಿಂಗ್ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ಕೊಟ್ಟಿದ್ದಾವೆ, ಅವನ್ನೆಲ್ಲನೂ ಕೂಡ ತಿಳ್ಕೊಳ್ಳೋಣ. ಹಾಗೆ ಯಾಕೆ ಈ ತರದ ಪರ್ಫಾರ್ಮೆನ್ಸ್ ಕಂಡು ಬಂತು ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಆ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲಿಗೆ ನಾವು ಇವತ್ತಿನ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ನೋಡೋದಾದ್ರೆ ಇವತ್ತು ಸೆನ್ಸೆಕ್ಸ್ ನೋಡಬಹುದು 234 points ಅಪ್ ಆಗಿದೆ, ಅಥವಾ 0.38%. ಎಲ್ರಿಗೂ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕುತೂಹಲ ಇತ್ತು. ಯಾಕಂದ್ರೆ 2000 ರೂಪಾಯಿ ನೋಟ್ನ RBI ಹಿಂತೆಗೆದುಕೊಂಡ ಮೇಲೆ ಮಾರ್ಕೆಟ್ ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇತ್ತು. ಇದ್ರ ಬಗ್ಗೆ ನನಗಾಗಲೇ ವಿಡಿಯೋ ಮಾಡಿ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ಕೂಡ. ಸೊ ಅಷ್ಟೇನು ದೊಡ್ಡ ಇಂಪ್ಯಾಕ್ಟ್ ಮಾಡೋ ಅಂತ ಲಕ್ಷಣಗಳು ಕಾಣ್ತಿಲ್ಲ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸಿದ್ದೆ. ಹಾಗೆ 2016 ಏನಾಗಿತ್ತು ಅನ್ನೋದನ್ನು ಕೂಡ ಈಗಾಗಲೇ ತಿಳಿಸಿದ್ದೆ. ಆಗ ಮಾರ್ಕೆಟ್ 6% ಕ್ರಾಶ್ ಆಗ್ಲಿಕ್ಕೆ ಬರೀ ನೋಟ್ ಬ್ಯಾನ್ ಅಷ್ಟೇ ಕಾರಣ ಆಗಿರ್ಲಿಲ್ಲ, ಅಮೆರಿಕದ ಎಲೆಕ್ಷನ್ ಕೂಡ ಕಾರಣ ಆಗಿತ್ತು. ಸೊ ಈಗ 2000 ರೂಪಾಯಿ ಹಿಂತೆಗೆದುಕೊಂಡಿರೋದು ಅಂತ ದೊಡ್ಡ ಇಂಪ್ಯಾಕ್ಟ್ ಅನ್ನಂತೂ ಮಾಡಿಲ್ಲ ಮಾರ್ಕೆಟ್ ಮೇಲೆ. ಸೊ ಅದನ್ನ ನಾವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಲ್ಲಿ. ಹಾಗೆ ನೆಕ್ಸ್ಟ್ ನಿಫ್ಟಿ ಅನ್ನ ನೋಡಿದ್ರೆ ನಿಫ್ಟಿಯಲ್ಲಿ ಸ್ವಲ್ಪ ಜಾಸ್ತಿ ರ್ಯಾಲಿ ಕಂಡು ಬಂದಿದೆ, ಅದಕ್ಕೆ ಕಾರಣ ಕೂಡ ಇದೆ, ಅದನ್ನ ನಾನು ನಿಮ್ಗೆ ತಿಳಿಸ್ತೀನಿ. 111 points ಅಥವಾ 0.61%. ಸೊ ನೀವಿಲ್ಲಿ ನೋಡಬಹುದು 0.38% ಸೆನ್ಸೆಕ್ಸ್, ನಿಫ್ಟಿ 0.61%. ಇದಕ್ಕೆ ಮೇನ್ ಕಾರಣ ಅದಾನಿ ಸ್ಟಾಕ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಅದಾನಿ ಗ್ರೂಪ್ನ ಸ್ಟಾಕ್ಗಳು ಕೆಲವೊಂದು ನಿಫ್ಟಿ 50 ಲಿಸ್ಟ್ ಆಗಿದೆ, ಅವು ಸೆನ್ಸೆಕ್ಸ್ ಅಲ್ಲಿಲ್ಲ. ಸೊ ನಾವು ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದು ನೋಡಿದ್ರೆ ಅದಾನಿ ಎಂಟರ್ಪ್ರೈಸಸ್. ಇವತ್ತು ನೋಡಬಹುದು ಅರೌಂಡ್ 20% ರ್ಯಾಲಿ ಹೋಗಿದೆ ಈ ಸ್ಟಾಕ್. ಸೊ ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ಗಳು ಈ ರೀತಿ ರ್ಯಾಲಿ ಹೋದಾಗ ಓವರ್ಆಲ್ ಇಂಡೆಕ್ಸ್ ಮೇಲೂ ಕೂಡ ಅದರ ಇಂಪ್ಯಾಕ್ಟ್ ಕಂಡು ಬರುತ್ತೆ. ಸೊ ಹಾಗಾಗಿನೇ ಸೆನ್ಸೆಕ್ಸ್ ಗಿಂತ ಇವತ್ತು ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ನಿಫ್ಟಿ ಸ್ವಲ್ಪ ಮುಂದೆ ಇದೆ ಅಂತ ಹೇಳ್ಬೋದು. ಹಾಗೆ ನಾವು ಅದಾನಿ ಸ್ಟಾಕ್ಗಳ ರ್ಯಾಲಿಯನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ಇವತ್ತು ಗ್ರೀನ್ ಅಲ್ಲಿ ಎಂಡಿಂಗ್ ಅನ್ನ ಕೊಟ್ಟಿದ್ದಾವೆ, ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ. ಆಲ್ಮೋಸ್ಟ್ ಸುಮಾರು ಸ್ಟಾಕ್ಗಳು ಅಪ್ಪರ್ ಸರ್ಕ್ಯೂಟ್ ನೋಡಬಹುದು. ಅದಾನಿ ಪವರ್ ಅಪ್ಪರ್ ಸರ್ಕ್ಯೂಟ್ 5%, ಟೋಟಲ್ ಗ್ಯಾಸ್ 5% ಅಪ್ಪರ್ ಸರ್ಕ್ಯೂಟ್, ವಿಲ್ಮಾರ್ 10%. ಸೊ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ಗಳು ಕೂಡ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದವು. ಇದಕ್ಕೆ ಕಾರಣ ಕೂಡ ನಾನು ನಿನ್ನೆಯ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ ಕೇಸ್ ಈ ವಿಡಿಯೋ ನೋಡಿದ್ರೆ ಇದ್ರ ಬಗ್ಗೆ ಐಡಿಯಾ ಇರುತ್ತೆ, ಯಾಕೆ ಅದಾನಿ ಗ್ರೂಪ್ ಅಲ್ಲಿ ಇವತ್ತು ರ್ಯಾಲಿ ಕಂಡು ಬಂದಿದೆ ಅಂತ. ಸೊ ಈಗ ಒಂದ್ಸಲ ಬ್ರೀಫ್ ಆಗಿ ಹೇಳೋದಾದ್ರೆ, ಸುಪ್ರೀಂ ಕೋರ್ಟ್ ಏನು ಒಂದು ಕಮಿಟಿಯನ್ನ ಮಾಡಿತ್ತು ಅದಾನಿ ಗ್ರೂಪ್ ಬಗ್ಗೆ ರಿಪೋರ್ಟ್ ಮಾಡ್ಲಿಕ್ಕೆ, ಆ ಕಮಿಟಿಯ ರಿಪೋರ್ಟ್ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಇವತ್ತು ಅದಾನಿ ಗ್ರೂಪ್ ನ ಸ್ಟಾಕ್ಗಳಲ್ಲಿ ರ್ಯಾಲಿ ಕೂಡ ಕಂಡು ಬಂದಿದೆ. ಹಾಗೆ ಇನ್ನು ಸೆಬಿಯ ರಿಪೋರ್ಟ್ ಬಂದಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಏನ್ ನೇಮಕ ಮಾಡಿತ್ತು 6 ಜನ ಎಕ್ಸ್ಪರ್ಟ್ ಕಮಿಟಿಯನ್ನ, ಅವರ ರಿಪೋರ್ಟ್ ಅಲ್ಲಿ ಪಾಸಿಟಿವ್ಸ್ ಇದೆ ಅನ್ನೋ ಕಾರಣಕ್ಕೆ ಈ ಸ್ಟಾಕ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ. ಹಾಗೆ ಈಗ ಸುಮಾರು ಜನರ ಪ್ರಶ್ನೆ ಇರೋದು ಈ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅನ್ನೋದು. ಅದಾನಿ ಎಂಟರ್ಪ್ರೈಸಸ್ ಆಗ್ಬೋದು ಅಥವಾ ಅದಾನಿ ಗ್ಯಾಸ್ ಪವರ್ ಈ ಕಂಪನಿಗಳಲ್ಲಾಗ್ಬೋದು. ಸುಮಾರು ಜನ ಅದಾನಿ ಪವರ್, ಹಾಗೆ ಅದಾನಿ ವಿಲ್ಮಾರ್, ಮತ್ತೆ ಅಂಬುಜಾ ಸಿಮೆಂಟ್ಸ್, NDTV ಇವುಗಳ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದ್ರೆ ಇವುಗಳ ಪ್ರೈಸ್ ಕಡಿಮೆ ಇರೋದ್ರಿಂದ ಅಬ್ವಿಯಸ್ಲಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಅವು ಅಟ್ರಾಕ್ಟಿವ್ ಆಗಿ ಕಾಣ್ತವೆ. ಹಾಗಾಗಿ ಬಟ್ ನಾನು ಹಿಂದೆ ಏನು ಹೇಳಿದ್ನೋ ಅದೇ ಸ್ಟ್ಯಾಂಡ್ಗೆ ಸ್ಟಿಕ್ ಆನ್ ಆಗ್ತೀನಿ. ಇದು ರಿಸ್ಕಿ ಗ್ರೂಪ್, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಸ್ಟಾಕ್ 3000 ಮೇಲಿದ್ದಂತ ಸ್ಟಾಕ್ ನೋಡ್ಬೋದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇಂಡೆನ್ಬರ್ಗ್ ರಿಪೋರ್ಟ್ ನ ಮಾಡಿದಾಗ ಅರೌಂಡ್ 3000 ಹತ್ತರ ಟ್ರೇಡ್ ಆಗ್ತಿದ್ದಂತ ಸ್ಟಾಕ್ ಇಮಿಡಿಯೇಟ್ಲಿ ಹೇಗೆ ಕ್ರಾಶ್ ಆಯ್ತು ನೋಡ್ಬೋದು. ಸೊ ಈಗ್ಲೂ ಕೂಡ ಆ ರಿಸ್ಕ್ ಇದ್ದೇ ಇದೆ. ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಬ್ರು ಯಾರು ಬಂದು ಅಲಿಗೇಶನ್ ಮಾಡಿದ್ರೆ ಮತ್ತೆ ಕೂಡ ಕ್ರಾಶ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಇಂಥ ಗ್ರೂಪ್ ನಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ಹಾಗೆ ಇವರು ಬಿಸ್ನೆಸ್ ಅನ್ನ ತುಂಬಾ ಸಾಲವನ್ನ ತಗೊಂಡು ಎಕ್ಸ್ಪೆನ್ಷನ್ ಮಾಡ್ತಾ ಇದ್ರು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಸ್ವಲ್ಪ ರಿಸ್ಕಿ ಗ್ರೂಪ್ ಅಂತಾನೆ ಹೇಳ್ಬೋದು. ಈ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಆಸ್ ಎ ರಿಟೇಲ್ ಇನ್ವೆಸ್ಟರ್ಸ್. ಇಲ್ಲ ನೀವು ಹೈ ರಿಸ್ಕ್ ತಗೊಳಕ್ ರೆಡಿ ಇದ್ದೀರಿ ಅಂತಂದ್ರೆ ಅದು ನಿಮ್ಮ ಇಷ್ಟ. ಬಟ್ ನಾನಂತೂ ನನ್ನ ಸ್ಟ್ಯಾಂಡ್ಗೆ ಸ್ಟಿಕ್ ಆನ್ ಆಗ್ತೀನಿ. ಟೋಟಲ್ ಈ ಗ್ರೂಪ್ ನ ಎಲ್ಲ ಶೇರ್ಗಳನ್ನು ಕೂಡ ಅವಾಯ್ಡ್ ಮಾಡ್ತೀನಿ. ನೀವು ನಿಮ್ಗೆ ಏನ್ ಅನ್ಸುತ್ತೋ ಅದ್ರ ಮೇಲೆ ಡಿಸಿಷನ್ ಅನ್ನ ತಗೊಳ್ಬಹುದು. ಹಾಗೆ ನಾವು ಕೆಲವೊಂದು ಬೇರೆ ಇಂಡಿವಿಜುವಲ್ ಸ್ಟಾಕ್ ಗಳ ಬಗ್ಗೆ ಬರೋದಾದ್ರೆ, ಬಾಲಾಜಿ ಅಮೈನ್ಸ್ ಇವತ್ತು ನೋಡಬಹುದು 5% ಡೌನ್ ಆಗಿದೆ. ಆದ್ರೆ ಇದು 5% ಕೊನೆ ಮೊಮೆಂಟ್ ಅಲ್ಲಿ ರಿಕವರಿ ಮಾಡಿದ್ಮೇಲೆ,
ಅರೌಂಡ್ 18-19% ಕ್ರಾಶ್ ಆಗಿತ್ತು ಬೆಳಗ್ಗೆ ಈ ಸ್ಟಾಕ್. ಇದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು, ನಿನ್ನೆ ವಿಡಿಯೋದಲ್ಲಿ ಇದನ್ನ ಕವರ್ ಮಾಡಿದ್ದೆ ಕೂಡ, ಯಾಕಂದ್ರೆ ರಿಸಲ್ಟ್ ಕೂಡ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ, ಸೊ ಹಾಗಾಗಿ ಕ್ರಾಶ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಇಷ್ಟು ದೊಡ್ಡ ಪ್ರಮಾಣದ 18% ಡೌನ್ ಆಗ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ಇದಕ್ಕೆ ಮುಖ್ಯ ಕಾರಣ ಕಂಪನಿಯಲ್ಲಿ ಇರುವಂತ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್, 5 ಜನ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ರಿಸೈನ್ ಮಾಡಿದ್ದಾರೆ. ಸೊ ಇಷ್ಟು ಜನ ಅಂದ್ರೆ ಟೋಟಲ್ 5 ಜನನು ಒಂದೇ ಸಲ ರಿಸೈನ್ ಮಾಡೋದು ಡೆಫಿನೆಟ್ಲಿ ಯಾವುದೇ ಕಂಪನಿಗೆ ಒಳ್ಳೆ ಸೈನ್ ಆಗೋದಿಲ್ಲ. ಆದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಸೊ ಕಾರಣ ಏನು ಅನ್ನೋದು ನಿಜವಾದ ಕಾರಣ ಗೊತ್ತಾದ್ಮೇಲೆ ಸ್ಟಾಕ್ ರಿಕವರಿಯನ್ನು ಕೂಡ ಮಾಡ್ತು, 5% ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ತು. ಕಾರಣ ಏನು ಅಂತಂದ್ರೆ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ 10 ವರ್ಷಕ್ಕಿಂತ ಜಾಸ್ತಿ ಯಾವುದೇ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಒಂದೇ ಕಂಪನಿಯಲ್ಲಿ ಕಂಟಿನ್ಯೂ ಆಗೋ ಆಗಿಲ್ಲ ಅನ್ನುವಂತ ರೂಲ್ಸ್ ಅನ್ನ ಮಾಡಿದೆ. ಸೊ ಇಲ್ಲಿ ಇದ್ದಂತ 5 ಜನ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ಏನಿದ್ರು ಅವರ ಟೈಮ್ 10 ವರ್ಷ ಆಗಿದೆ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಆಚೆ ಹೋಗ್ಲೇಬೇಕಾದಂತ ಪರಿಸ್ಥಿತಿಯಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ರಿಸೈನ್ ಮಾಡಿದ್ದಾರೆ. ಜೊತೆಗೆ ಅವರು ಪರ್ಸನಲ್ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ ನ್ಯೂಸ್ ಬಂದ ಮೇಲೆ ಸ್ವಲ್ಪ ರಿಕವರಿ ಕೂಡ ಕಂಡು ಬಂತು. ಅದರ್ವೈಸ್ 18% ಕ್ಲೋಸಿಂಗ್ ಅಲ್ಲಿ ಇತ್ತು ಸ್ಟಾಕ್. ನೋಡ್ಬೋದು ಇಲ್ಲಿ ಬಾಲಾಜಿ ಅಮೈನ್ ಶೇರ್ಸ್ ಕಟ್ ಲಾಸಸ್ ಆಫ್ಟರ್ ಡೈವಿಂಗ್ 19% ಟುಡೇ. ಸೊ ಇಲ್ಲೂ ಕೂಡ ನೋಡ್ಬೋದು ಬಾಲಾಜಿ ಅಮೈನ್ ಶೇರ್ಸ್ ಪ್ಲಮೆಟ್ 18% ಇಟ್ 52 ವೀಕ್ ಲೋ ಆನ್ ವೀಕ್ Q4 ಅರ್ನಿಂಗ್ಸ್. ಸೊ ಇದು ಒಂದೇ ರೀಸನ್ ಅಲ್ಲ, ಅದಕ್ಕೆ ಕಾರಣನ ನಾನು ನಿಮ್ಗೆ ತಿಳಿಸಿದೆ. ಸೊ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್ ನ ಕಂಪನಿ ಅಪಾಯಿಂಟ್ ಮಾಡುತ್ತೆ, ಅವರು ಬಂದು ಕಂಟಿನ್ಯೂ ಆಗ್ತಾರೆ. ಸೊ ಓವರ್ಆಲ್ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರ್ಗೆ ಇದು ಒಳ್ಳೆ ಕಂಪನಿನೇ. ಈಗಲೂ ಕೂಡ 1 ಕ್ವಾರ್ಟರ್ ಅಲ್ಲಿ ಡೌನ್ ಆಯ್ತು ಅನ್ನೋ ಕಾರಣಕ್ಕೆ ಎಕ್ಸಿಟ್ ಆದ್ರೆ ಡೆಫಿನೆಟ್ಲಿ ಎಲ್ಲ ಕಂಪನಿಗಳು ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಬಿಸ್ನೆಸ್ ಡೌನ್ ಅಲ್ಲಿ ತೋರಿಸ್ತವೆ. ಆದ್ರೆ ಒಳ್ಳೆ ಕಂಪನಿಗಳು ಅಷ್ಟೇ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಅನ್ನು ಕೂಡ ಮಾಡ್ತವೆ. ಸೊ ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಎಕ್ಸಿಟ್ ಆಗುವಂತ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ 5 ಇಯರ್ಸ್ ಅಲ್ಲಿ ನೋಡಬಹುದು, 5 ಇಯರ್ಸ್ ಹಿಂದೆ ಇನ್ವೆಸ್ಟ್ ಮಾಡಿರೋರಿಗೆ ಈಗಲೂ ಕೂಡ 256% ರಿಟರ್ನ್ಸ್ ಸಿಕ್ಕಿದೆ ಈ ಸ್ಟಾಕ್ ಅಲ್ಲಿ. ಅದು ಇದರ ಹೈಯಿಂದ 50% ಡೌನ್ ಇದ್ರೂ ಕೂಡ. ಸೊ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋರಿಗೆ ಇದು ಯಾವುದೇ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ, ಎಸ್ಪೆಷಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಕೆಂಪ್ರಕ್ಸ್ ಎಂಟರ್ಪ್ರೈಸಸ್. ನೆನ್ನೆ ಇದನ್ನು ಕೂಡ ಕವರ್ ಮಾಡಿದ್ದೆ, ಇವತ್ತು ನೋಡಬಹುದು 11.41%. ಯಾಕಂದ್ರೆ ಇದರ ರಿಸಲ್ಟ್ ಕೂಡ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿಲ್ಲ. ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನೋಡಿದ್ರೆ ಕೊಚ್ಚಿನ್ ಶಿಪ್ ಯಾರ್ಡ್, ಇದರ ನಂಬರ್ಸ್ ಕೂಡ ತುಂಬಾ ಪೂರ್ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿತ್ತು. ಹಾಗಾಗಿ ಇಲ್ಲೂ ಕೂಡ 10% ಗಿಂತ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ. ಸೊ ನಾನು ಅವಾಗ್ಲೇ ಹೇಳಿದೆ, ಈ ಡೌನ್ ಫಾಲ್ ಗಳಿಗೆ ಎದುರುಕೊಂಡು ಎಕ್ಸಿಟ್ ಆಗೋದಾದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಅಲ್ಲಿ ವೆಲ್ತ್ ಕ್ರಿಯೇಟ್ ಆಗೋದಿಲ್ಲ. ಸೊ ನೀವು ವೆಲ್ತ್ ಕ್ರಿಯೇಟ್ ಮಾಡೋ ಉದ್ದೇಶದಿಂದ ಇನ್ವೆಸ್ಟ್ ಮಾಡಿದ್ದೀರಿ ಯಾವುದೇ ಸ್ಟಾಕ್ ಅಲ್ಲಿ ಅಂತಂದ್ರೆ, ನೀವು 5 ವರ್ಷ 10 ವರ್ಷ ಹೋಲ್ಡ್ ಮಾಡ್ಬೇಕಾಗುತ್ತೆ, ಆಗ್ಲೇ ಒಳ್ಳೆ ವೆಲ್ತ್ ಕ್ರಿಯೇಟ್ ಆಗೋದು. ಎಸ್ಪೆಷಲಿ ಒಳ್ಳೆ ಸ್ಟಾಕ್ ಗಳನ್ನ ನಾವು ಹೋಲ್ಡ್ ಮಾಡ್ಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಗ್ಲಾಂಡ್ ಫಾರ್ಮಾ, ಇವತ್ತು ಇದರಲ್ಲಿ ನೋಡಬಹುದು 16% ಡೌನ್ ಫಾಲ್. ಸೊ ಇದರ ರಿಸಲ್ಟ್ ಕೂಡ ತುಂಬಾ ಪೂರ್ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿತ್ತು, ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತು. ಸೊ ಇದರ ಡೌನ್ ಫಾಲ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಸೈಮನ್ಸ್ ಲಿಮಿಟೆಡ್ ನಂಬರ್ಸ್ ಬಗ್ಗೆ ಕೆಲವರು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರೆ, ನಂಬರ್ಸ್ ತುಂಬಾ ಚೆನ್ನಾಗಿರುವಂತ ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ. ಯಾಕಂದ್ರೆ ಈಗಾಗಲೇ 15 ದಿನ ಆಯ್ತು ಅನ್ಸುತ್ತೆ ಇದರ Q4 ರಿಸಲ್ಟ್ ರಿಲೀಸ್ ಆಗಿ. ಆದ್ರೆ ಇವತ್ತು 8.5% ಡೌನ್ ಫಾಲ್ ಆಗಿದೆ. ಅದಕ್ಕೆ ಕಾರಣ ನೀವು ಇಲ್ಲೇ ಡೌನ್ ಅಲ್ಲಿ ನೋಡಬಹುದು, ಸೈಮನ್ಸ್ ಫಾಲ್ಸ್ 10% ಆನ್ ನಾಟ್ ಟು ಸೇಲ್ ಆಫ್ ಲೋ ವೋಲ್ಟೇಜ್ ಮೋಟಾರ್ಸ್ ಗೇರ್ಸ್ ವಿಂಗ್ ಫಾರ್ ₹2,200. ಸೊ ಕಂಪನಿ ಲೋ ವೋಲ್ಟೇಜ್ ಮೋಟಾರ್ಸ್ ಗೇರ್ಸ್ ಡಿವಿಜನ್ ಏನಿದೆ ಅದನ್ನ ಮಾರಾಟ ಮಾಡ್ತಾ ಇದೆ. ಸೊ ಅದಕ್ಕೆ ಒಪ್ಪಿಗೆ ಕೂಡ ಸಿಕ್ಕಿದೆ, 2,200 ಕೋಟಿಗೆ ಮಾರಾಟ ಮಾಡ್ತಾ ಇದೆ. ಈ ನ್ಯೂಸ್ ಏನು ಬಂತು ಅದಾದ್ಮೇಲೆ ಸ್ಟಾಕ್ ಅಲ್ಲಿ ಈ ರೀತಿಯ ಡೌನ್ ಫಾಲ್ ಕಂಡು ಬಂದಿದೆ. ಸೊ ಒಂದು ಬಿಸ್ನೆಸ್ ಪಾರ್ಟ್ ಅನ್ನ ಮಾರಾಟ ಮಾಡ್ತಾ ಇರೋದು ಇನ್ವೆಸ್ಟರ್ಸ್ಗೆ ಇಷ್ಟ ಆಗಿಲ್ಲ, ಸೊ ಹಾಗಾಗಿ ಇದರಲ್ಲಿ ಪ್ರಾಫಿಟ್ ಬುಕಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಕಾಮನ್ ನಡೀತಾ ಇರುತ್ತೆ. ಕೆಲವೊಂದ್ಸಲ ಬೇರೆ ಕಂಪನಿಗಳಲ್ಲಿ ಸ್ಟೇಕ್ ಅನ್ನ ಅಕ್ವೈರ್ ಮಾಡ್ಕೊಳ್ತಾ ಇರ್ತಾರೆ, ಕೆಲವೊಂದ್ಸಲ ತಮ್ಮದೇ ಬಿಸ್ನೆಸ್ ಅನ್ನ ಮಾರಾಟ ಮಾಡ್ತಿರ್ತಾರೆ. ಸೊ ಇವೆಲ್ಲ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದ ಸ್ಟಾಕ್ ಮಾರ್ಕೆಟ್ ಜರ್ನಿ ಅಥವಾ ಕಂಪನಿಗಳಲ್ಲಿ ನಡೆಯೋದೆ. ಬಟ್ ಇದರಲ್ಲಿ ಇನ್ವೆಸ್ಟ್ ಮಾಡಿದ ಕೆಲವರಿಗೆ ಆ ಬಿಸ್ನೆಸ್ ಅನ್ನ ಮಾರಾಟ ಮಾಡೋದು ಇಷ್ಟ ಆಗಿಲ್ಲ, ಸೊ ಹಾಗಾಗಿ ಪ್ರಾಫಿಟ್ ಬುಕಿಂಗ್ ಮಾಡಿದರೆ, ಹಾಗಾಗಿ ಇಷ್ಟು ದೊಡ್ಡ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇವತ್ತು. ಹಾಗೆ ಇನ್ನಷ್ಟು ಸ್ಟಾಕ್ ಗಳನ್ನ ನಾವು ನೋಡಿದ್ರೆ, ಈಗ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಗಳನ್ನು ನೋಡೋದಾದ್ರೆ, ಡಿವಿಸ್ ಲ್ಯಾಬೊರೇಟರೀಸ್. ನಿನ್ನೆಯ ವಿಡಿಯೋದಲ್ಲಿ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೆ, ಈ ಸ್ಟಾಕ್ ಕೂಡ ಕ್ರಾಶ್ ಆಗ್ಬೋದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇದರಲ್ಲಿ ನೋಡಬಹುದು ರಿವರ್ಸಲ್ ಕಂಡು ಬಂದಿದೆ, 5% ರ್ಯಾಲಿ ಕಂಡು ಬಂದಿದೆ ಡಿವಿಸ್ ಲ್ಯಾಬೊರೇಟರೀಸ್ ಅಲ್ಲಿ.
ಹಾಗೆ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಏನಂದ್ರೆ ಈ ಕಂಪನಿಯ ರಿಸಲ್ಟ್ ಇಯರ್ ಆನ್ ಇಯರ್ ಡೌನ್ಫಾಲ್ ಇದೆ, ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅನ್ನೋದು ಈಗ ಇರುವಂತ ಕುತೂಹಲ ಅನ್ನೋ ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದೆ. ಸೊ ಇಲ್ಲಿ ಮೇ ಬಿ ಮಾರ್ಕೆಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿ ಅದನ್ನ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬೋದು, ಯಾಕಂದ್ರೆ ಇಯರ್ ಆನ್ ಇಯರ್ ಇನ್ನು ಕೂಡ ಡೌನ್ಫಾಲ್ ಅಲ್ಲೇ ಇದೆ. ಮಾರ್ಕೆಟ್ ಇದೇ ರೀತಿ ರೆಸ್ಪಾಂಡ್ ಮಾಡೋದು, ಸಮಟೈಮ್ಸ್ ನಾವು ಸೂಪರ್ ಡೂಪರ್ ನಂಬರ್ಸ್ ಅಂದ್ಕೊಳ್ತೀವಿ ಆದ್ರೆ ಮಾರ್ಕೆಟ್ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ, ಸಮಟೈಮ್ಸ್ ವರ್ಸ್ಟ್ ನಂಬರ್ಸ್ ಅಂದ್ಕೊಳ್ತೀವಿ ಮಾರ್ಕೆಟ್ ಅದನ್ನ ಅಪ್ರಿಷಿಯೇಟ್ ಮಾಡುತ್ತೆ. ಸೊ ಇಲ್ಲಿ ಹಲವಾರು ಕಾರಣಗಳಿರುತ್ತೆ, ಯಾಕಂದ್ರೆ ಇದು ಒಂದು API ಬಿಸ್ನೆಸ್ ಮಾಡಂತ ಕಂಪನಿ, API ಸೆಗ್ಮೆಂಟ್ ಅಲ್ಲಿ ನಂಬರ್ ಒನ್ ಸ್ಟಾಕ್. ಆಲ್ಮೋಸ್ಟ್ ಎಲ್ಲ API ಕಂಪನಿಗಳ ನಂಬರ್ಸ್ ಕೂಡ ತುಂಬಾ ಬ್ಯಾಡ್ ಆಗಿ ಇದ್ವು, ಬಟ್ ಈಗ ಕ್ವಾರ್ಟರ್ ಆನ್ ಕ್ವಾರ್ಟರ್ ಇಂಪ್ರೂವ್ ಆಗಿರೋದನ್ನ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿರ್ಬೋದು, ಬಟ್ ಇನ್ವೆಸ್ಟರ್ಸ್ ಗೆ ಒಳ್ಳೆ ರಿಟರ್ನ್ಸ್ ಕೂಡ ಕೊಟ್ಟಿದೆ ಇವತ್ತು ನೋಡ್ಬೋದು. ಹಾಗಾಗಿನೇ ಇದೇ ಕಾರಣಕ್ಕೆ ಕಂಪನಿಗಳನ್ನ ಹೋಲ್ಡ್ ಮಾಡಬೇಕು ಅನ್ನೋದು. ಸೊ ಯಾವಾಗ ರ್ಯಾಲಿ ಬರುತ್ತೆ ಯಾವಾಗ ಡೌನ್ಫಾಲ್ ಬರುತ್ತೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೂರೋಕಾಗೋದಿಲ್ಲ, ಹೋಲ್ಡ್ ಮಾಡ್ಬೇಕು. ಅದಕ್ಕೆ ಒಂದು ಫೇಮಸ್ ಮಾತು ಕೂಡ ಚಾಲನೆಯಲ್ಲಿ ಇರುತ್ತೆ ಮಾರ್ಕೆಟ್ ಅಲ್ಲಿ, ಬೈ ರೈಟ್ ಸಿಟ್ ಟೈಟ್ ಅಂತ. ರೈಟ್ ಸ್ಟಾಕ್ ಅನ್ನ ಬೈ ಮಾಡಿ ಕೂತ್ಕೊಳ್ಬೇಕಷ್ಟೇ. ಸೊ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಮುತ್ತೂಟ್ ಫೈನಾನ್ಸ್. ಮುತ್ತೂಟ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ, ಒಳ್ಳೆ ರಿಸಲ್ಟ್ ಅನ್ನೇ ಪ್ರೆಸೆಂಟ್ ಮಾಡಿದೆ. ಅಂದ್ರೆ ಶುಕ್ರವಾರನೇ ಇದರ ರಿಸಲ್ಟ್ ಬಂದಿದೆ. ಸೊ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಸೊ ಹಾಗಾಗಿ ಇವತ್ತು 8% ರ್ಯಾಲಿ ಕೂಡ ಕಂಡು ಬಂದಿದೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ. ಸೊ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅನ್ನೋದಕ್ಕೆ ಇದು ಕೂಡ ಕಾರಣ ಅಂತ ಹೇಳ್ಬೋದು. ಇದರ 5 years ರಿಟರ್ನ್ಸ್ ಅನ್ನ ನೋಡಿದ್ರೆ ನೋಡಬಹುದು, ಈಗಲೂ ಕೂಡ 180% ರ್ಯಾಲಿ ಕಂಡು ಬಂದಿದೆ, ಸಾರಿ ರಿಟರ್ನ್ಸ್ ಕಂಡಿದೆ. ಹಾಗೆ ಇದರ ಹೈಯಿಂದ ಈಗಲೂ ಕೂಡ 33% ಡೌನ್ ಇದೆ. ಸೊ 33% ಡೌನ್ ಇದ್ರೂ ಕೂಡ 180% ರಿಟರ್ನ್ಸ್ ಇದೆ 5 years ಅಲ್ಲಿ. ಸೊ ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡೋರ್ಗೆ ಯಾವ ರೀತಿ ರಿಟರ್ನ್ಸ್ ಸಿಗುತ್ತೆ ಅನ್ನೋದನ್ನ ನಾವು ಇದ್ರ ಮೂಲಕ ನೋಡಬಹುದು. ಹಾಗೆ ನೆಕ್ಸ್ಟ್ ಸ್ಟಾಕ್ ಅನ್ನ ನಾವು ನೋಡಿದ್ರೆ ಫಿನೋಟೆಕ್ಸ್ ಕೆಮಿಕಲ್ ಲಿಮಿಟೆಡ್. ಸೊ ಈ ಸ್ಟಾಕ್ ಅಲ್ಲೂ ಕೂಡ ಇವತ್ತು ರ್ಯಾಲಿ ಕಂಡು ಬಂದಿದೆ. ಸೊ ಇದಕ್ಕೂ ಕೂಡ ಕಾರಣ ಈ ಕಂಪನಿಯ ರಿಸಲ್ಟ್. ಸೊ ಇದು ಕೂಡ ಒಳ್ಳೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಸೊ ಹಾಗಾಗಿ ಅರೌಂಡ್ 19% ರ್ಯಾಲಿ ಕಂಡು ಬಂದಿದೆ ಸ್ಟಾಕ್ ಅಲ್ಲಿ. ಒಂದು ರಿಸ್ಕಿ ಸ್ಟಾಕ್, 3,300 crore ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದನ್ನು ಕೂಡ ನಾನು ಈ ಹಿಂದೆ ಕವರ್ ಮಾಡಿದ್ದೆ ಒಂದೆರಡು ಮೂರು ಸಲ. ಹೈ ರಿಸ್ಕ್ ಇರುವಂತಹ ಸ್ಟಾಕ್, ಯಾವುದೇ ಕಾರಣಕ್ಕೂ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಡಿ. ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ, ಬಿಸ್ನೆಸ್ ಅನ್ನ ನೋಡಿ, ಅದರ ನಂತರ ಬಿಸ್ನೆಸ್ ಚೆನ್ನಾಗಿದೆ ಅನ್ಸಿದ್ರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ. ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಂಡ್ರೆ ಇವತ್ತು 19% ರ್ಯಾಲಿ ಹೋಗಿದೆ ಅನ್ನೋ ಕಾರಣಕ್ಕೆ ನೀವು ಏನಾದ್ರೂ ಬೈ ಮಾಡಿದ್ರೆ ಇನ್ನೊಂದಿನ 19% ಡೌನ್ ಫಾಲ್ ಆಯ್ತು ಅನ್ನೋ ಕಾರಣಕ್ಕೆ ಮಾರಿ ಎಕ್ಸಿಟ್ ಆಗಬೇಕಾಗುತ್ತೆ, ಅದಾಗಬಾರ್ದು. ಸೊ ನೀವು ಕಂಪನಿಯನ್ನ ಸ್ಟಡಿ ಮಾಡಿದ್ರೆ, ಕಂಪನಿ ಬಗ್ಗೆ ಗೊತ್ತಿದ್ದಾಗ ಸ್ಟಾಕ್ ಅಲ್ಲಿ ರ್ಯಾಲಿ ಬರಲಿ ಡೌನ್ ಫಾಲ್ ಬರಲಿ ಯಾವುದಕ್ಕೂ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಜಸ್ಟ್ ಹೋಲ್ಡ್ ಮಾಡ್ತೀರಿ. ಬಟ್ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ, ಡೌನ್ ಫಾಲ್ ಅಲ್ಲಿ ಎಕ್ಸಿಟ್ ಆಗ್ತೀರಿ. ಸೊ ಆಗ ಲಾಸ್ ಅಂತೂ ಮಾಡ್ಕೊಳ್ತೀರಿ. ಸೊ ಸಾಧ್ಯವಾದಷ್ಟು ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಸರಿ ಗೆಳೆಯರೇ, ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.